ಲೇಖನ ದೊಡ್ಡಾಟ ಬಯಲಾಟ ಕಲಿಸುವವನಿಗೆ ಏನೆಂದು ಕರೆಯುತ್ತಾರೆ ಕರ್ನಾಟಕ ಜನಪದ ಕಲೆಗಳಲ್ಲಿ ಗಂಡು ಕಲೆ ಎಂದು ಯಾವ ಕಲೆಯನ್ನು ಕರೆಯುತ್ತಾರೆ ಬಯಲಾಟ ಹೆಚ್ಚಾಗಿ ಯಾವ ಕಾಲದಲ್ಲಿ ಆರಂಭಗೊಳ್ಳುತ್ತದೆ ಬಯಲಾಟದಲ್ಲಿ ವಿಶೇಷವಾದ್ಯ ಯಾವುದು ಆಟವು ಯಾವ ಸ್ತುತಿಯೊಂದಿಗೆ ಆರಂಭಗೊಳ್ಳುತ್ತದೆ ಯಾರ ಸ್ತುತಿಯೊಂದಿಗೆ ಆರಂಭಗೊಳ್ಳುತ್ತದೆ ಬಯಲಾಟದಲ್ಲಿರುವ ಹನುಮ ನಾಯಕನಿಗೆ ಇರುವ ಬೇರೆ ಬೇರೆ ಹೆಸರುಗಳು ಯಾವ್ಯಾವು ಭಾಗವತನಿಗೆ ಸಂಭಾವನೆ ರೂಪದಲ್ಲಿ ಏನನ್ನು ಕೊಡುತ್ತಾರೆ ಕಲಾವಿದನ ಆಸೆ ಏನು ವೇದಿಕೆಯ ಉದ್ದಗಲ ಎಷ್ಟು ಇರುತ್ತದೆ ಸಾರಥಿಯ ಮಾತನ್ನು ಯಾರಿಗೆ ಒಲಿಸಬಹುದು ಭಾಗವತನೊಂದಿಗೆ ಬರುವ ವಾದ್ಯದ ಜೊತೆಗಾರ ಯಾರು ಇನ್ನು ಕೋಡಂಗಿಯ ವೇಷಭೂಷಣಗಳು ಯಾವ್ಯಾವು ಸ್ತ್ರೀ ಪಾತ್ರದ ಕುಣಿತದ ಶೈಲಿ ಹೇಗಿರುತ್ತದೆ ದೊಡ್ಡಾಟದಲ್ಲಿ ಬರುವ ಕಥಾವಸ್ತುಗಳು ಯಾವ್ಯಾವು ದೊಡ್ಡಾಟದಲ್ಲಿ ಬರುವ ವೇಷಭೂಷಣಗಳನ್ನ ಕುರಿತು ಈ ಒಂದು ಪ್ರಬಂಧ ಲೇಖನದಲ್ಲಿ ತಿಳಿದುಕೊಳ್ಳೋಣ ಬಯಲಾಟ ಕರ್ನಾಟಕ ಜನಪದ ಕಲೆಗಳಲ್ಲಿ ಅತ್ಯಂತ ವೈವಿಧ್ಯದಿಂದ ಕೂಡಿದ ಗಂಡು ಕಲೆ ಇದರಲ್ಲಿ ಸಾಹಿತ್ಯ ಸಂಗೀತ ನೃತ್ಯಗಳು ಮುಪ್ಪರಿಗೊಂಡಿವೆ ಪ್ರಾಚೀನ ಕಾಲದಿಂದಲೂ ಗ್ರಾಮೀಣರಿಗೆ ಮನರಂಜನೆ ಒದಗಿಸಿಕೊಂಡು ಬರುತ್ತಿರುವ ಹವ್ಯಾಸಿ ಕಲೆ ಬಯಲಾಟ ಸಾಮಾನ್ಯವಾಗಿ ಸುಗ್ಗಿ ಕೆಲಸ ಮುಗಿದ ಮೇಲೆ ಬಯಲಾಟಗಳ ಸುಗ್ಗಿ ಆರಂಭವಾಗುತ್ತದೆ ಇದಕ್ಕೆ ಕಾರಣ ಕೆಲಸದ ಬಿಡುವು ಬಯಲು ನಾಟಕದ ಪ್ರದರ್ಶನಕ್ಕೆ ಮುನ್ನ ಬಹಳ ಪರಿಶ್ರಮ ಬೇಕಾಗುತ್ತದೆ ಬಯಲಾಟದ ಹುಚ್ಚು ಇರುವವರೆಲ್ಲ ಒಂದು ಕಡೆ ಸೇರಿ ತಾವು ಕಲಿಯಬೇಕೆಂದಿರುವ ಪ್ರಸಂಗವನ್ನು ಆಯ್ಕೆ ಮಾಡುತ್ತಾರೆ ಪ್ರಸಂಗದ ಪಾತ್ರಗಳಿಗೆ ಆಯ್ಕೆಯಾದ ಕಲಾವಿದರು ಅನೇಕ ತಿಂಗಳ ಕಾಲ ಪ್ರತಿದಿನ ರಾತ್ರಿ ಸೇರಿ ಹಿರಿಯ ಕಲಾವಿದರ ಮಾರ್ಗದರ್ಶನದಲ್ಲಿ ಕಲಿಯುತ್ತಾರೆ ಬಯಲಾಟ ಕಲಿಸುವವನಿಗೆ ಭಾಗವತ ಎಂದು ಕರೆಯುತ್ತಾರೆ ಈ ಭಾಗವತನಿಗೆ ಕಲಾವಿದರೆಲ್ಲರೂ ಸೇರಿ ಇಂತಿಷ್ಟು ಧವಸ ಧಾನ್ಯಗಳೆಂದು ಸಂಭಾವನೆಯ ರೂಪದಲ್ಲಿ ಕೊಡುತ್ತಾರೆ ಸಾಮಾನ್ಯವಾಗಿ ಬಯಲಾಟ ನಡೆಯುವುದು ಹಬ್ಬ ಜಾತ್ರೆ ಮತ್ತಿತರ ಸಂತೋಷದ ಸಂದರ್ಭಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ನೆಂಟರಿಷ್ಟರು ಅಕ್ಕಪಕ್ಕದ ಊರಿನವರ ಎದುರಿಗೆ ತಮ್ಮ ಕಲೆ ಪ್ರದರ್ಶಿಸಬೇಕೆಂಬುದು ಕಲಾವಿದರ ಆಸೆ ಬಯಲಾಟದಲ್ಲಿ ಆಸಕ್ತಿಯುಳ್ಳ ಯಾರು ಬೇಕಾದರೂ ಭಾಗವಹಿಸಬಹುದು ಆದರೆ ಭಾಗವತರು ಅವರವರ ವಯೋಗುಣ ಮೈಕಟ್ಟು ಕಂಠಗಳಿಗೆ ಅನುಗುಣವಾಗಿ ಪಾತ್ರ ಅಂಜುತ್ತಾರೆ ರಾಜಾಪಾರ್ಟು ಮತ್ತು ಸ್ತ್ರೀ ಪಾತ್ರ ಬಹು ಮುಖ್ಯ ಬಯಲಾಟದಲ್ಲಿ ದೊಡ್ಡಾಟ ಮತ್ತು ಸಣ್ಣಾಟಗಳೆಂದು ಸ್ಥೂಲವಾಗಿ ಎರಡು ಭಾಗ ಮಾಡಿಕೊಳ್ಳಬಹುದು ದೊಡ್ಡಾಟವನ್ನು ಮೂಡಲಪಾಯ ಅಡ್ಡದಾಟ ಬಯಲ್ಕತೆ ಎಂದು ಸಹ ಕರೆಯುತ್ತಾರೆ ಪೌರಾಣಿಕ ಪ್ರಸಂಗಗಳನ್ನು ಹೊಂದಿರುವ ಈ ಆಟ ರಾತ್ರಿಯೆಲ್ಲ ನಡೆದು ಸೂರ್ಯೋದಯದ ವೇಳೆಗೆ ಮುಕ್ತಾಯವಾಗುತ್ತದೆ ದೊಡ್ಡಾಟಕ್ಕೆ ಮಂಟಪ ಕಟ್ಟುವುದೇ ಒಂದು ದೊಡ್ಡ ವ್ಯವಸ್ಥೆ ಆಟಕ್ಕೆ ಇನ್ನೂ ಹತ್ತಿಪ್ಪತ್ತು ದಿನ ಇರುವಾಗಲೇ ಆಡುವ ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿ ಅಂಧರ ಕಂಬವೊಂದನ್ನು ನಿಲ್ಲಿಸುತ್ತಾರೆ ಈ ಕಂಬ ಆಟಕ್ಕೆ ಮುನ್ಸೂಚನೆಯಂತಿದ್ದು ಪ್ರದರ್ಶನಕ್ಕೆ ಪ್ರಚಾರವಿದ್ದಂತೆ ಆಟ ಇನ್ನು ಒಂದೆರಡು ದಿನವಿರುವಾಗ ತಂಡದ ಸದಸ್ಯರೆಲ್ಲ ಸೇರಿ ಅಟ್ಟ ಕಟ್ಟಲು ಪ್ರಾರಂಭಿಸುತ್ತಾರೆ ಸಾಮಾನ್ಯವಾಗಿ ಊರಿನ ಮಧ್ಯಭಾಗದಲ್ಲಿ ಜನ ಹೆಚ್ಚಾಗಿ ಸೇರುವಂತಹ ವಿಶಾಲವಾದ ಬಯಲಿನಲ್ಲೋ ಅಥವಾ ದೇವಸ್ಥಾನದ ಮುಂಭಾಗದಲ್ಲೋ ಬಯಲಾಟದ ಅಟ್ಟ ಕಟ್ಟುತ್ತಾರೆ ಸಣ್ಣ ಗೂಟಗಳನ್ನು ನೆಟ್ಟು ಅದರ ಮೇಲೆ ಹಲಗೆಗಳನ್ನು ಹರಡಿ ಬಿಗಿದು ಎತ್ತರದ ವೇದಿಕೆ ಸಿದ್ಧ ಮಾಡುತ್ತಾರೆ ಈ ವೇದಿಕೆ ಸುಮಾರು ಮೂವತ್ತು ಇಂಟು ನಲವತ್ತಷ್ಟಿರುತ್ತದೆ ಇದಕ್ಕೆ ಮಂತು ಹಾಕುವುದು ಎಂದು ಹೇಳುತ್ತಾರೆ ವೇದಿಕೆಯ ಮೇಲೆ ಸುಮಾರು ಹತ್ತು ಮೊಳ ಎತ್ತರದ ಚಪ್ಪರ ಹಾಕಿ ಸುತ್ತ ಮೂರು ಕಡೆಯಿಂದಲೂ ತಗಡು ಸೋಗೆ ಅಥವಾ ಜಮಖಾನೆ ಮೊದಲಾದವುಗಳಿಂದ ಮುಚ್ಚುತ್ತಾರೆ ಚಪ್ಪರದಲ್ಲಿ ಇಂದಿನ ಒಂದಿಷ್ಟು ಭಾಗವನ್ನು ಬಣ್ಣ ಹಚ್ಚುವುದಕ್ಕೆ ವೇಷಭೂಷಣ ಹಾಕಿಕೊಳ್ಳುವುದಕ್ಕೆ ಬಿಟ್ಟುಕೊಂಡಿರುತ್ತಾರೆ ಇದಕ್ಕೆ ಚೌಕಿ ಎನ್ನುತ್ತಾರೆ ಮಂಟಪದ ಮುಕ್ ಮುಖಭಾಗಕ್ಕೊಂದು ಹಿಂದಕ್ಕೊಂದು ಪರದೆ ಇರುತ್ತದೆ ರಾತ್ರಿ ಊಟ ಮುಗಿದ ಮೇಲೆ ಸುಮಾರು ಹತ್ತು ಗಂಟೆಯ ವೇಳೆಯೇ ಬಯಲಾಟ ಆರಂಭವಾಗುವುದು ರಂಗದ ಮೇಲೆ ಭಾಗವತರು ಮತ್ತು ಪಕ್ಕವಾದ್ಯ ಹಾಗೂ ಮೇಳದವರು ಬಂದು ನಿಂತುಕೊಂಡು ರಂಗ ಪೂಜೆ ಮಾಡಿ ಕಾಯಿ ಹೊಡೆಯುವರು ನಂತರ ಮುಂದಿನ ಪರದೆ ಗಣಸ್ತುತಿಯೊಂದಿಗೆ ಆಟ ಆರಂಭವಾಗುತ್ತದೆ ಬಾಲಗಣಪತಿ ಹಾಗೂ ಶಾರದಾ ವೇಷಧಾರಿಗಳನ್ನು ರಂಗದ ಮೇಲೆ ಕರೆತಂದು ಪೂಜಿಸಿ ಆರತಿ ಬೆಳಗಿ ಅನುಗ್ರಹ ಬೇಡಿದ ನಂತರ ಕತೆ ನಡೆಯುತ್ತದೆ ಪ್ರಮುಖ ಕತೆಗಾರನಾದ ಭಾಗವತನು ಕೈಯಲ್ಲಿ ತಾಳ ಹಿಡಿದಿರುತ್ತಾನೆ ಈತನಿಗೆ ದನಿಗೂಡಿಸಲು ಆಲಾಪನೆ ಗೈಯಲು ಸಹಾಯಕರಾಗಿ ಒಬ್ಬಿಬ್ಬರು ಮೇಳದವರಿರುತ್ತಾರೆ ಮೃದಂಗ ಹಾರ್ಮೋನಿಯಂ ವಾದ್ಯಗಾರರು ಜೊತೆಗಿರುತ್ತಾರೆ ಬಯಲಾಟದಲ್ಲಿ ವಾದ್ಯ ವಿಶೇಷವೆಂದರೆ ಮುಖವೇಣಿ ಅಥವಾ ವೀಣೆ ಈ ವಾದ್ಯವು ವೀರ ಕರುಣ ಶೃಂಗಾರಾದಿ ರಸಗಳ ಅಭಿವ್ಯಕ್ತಿಗೆ ವಿಶಿಷ್ಟವಾದ ಹಿನ್ನೆಲೆಯನ್ನು ಒದಗಿಸುತ್ತದೆ ಇನ್ನು ಕಥಾ ಸನ್ನಿವೇಶಗಳನ್ನು ಆಡುವ ಭಾಗವತರಿಂದ ಪ್ರತಿಯೊಂದು ಪಾತ್ರ ಬಂದಾಗಲೂ ಅದರ ವರ್ಣನೆ ನಡೆಯುತ್ತದೆ ವೇದಿಕೆಯ ಮಧ್ಯಭಾಗಕ್ಕೆ ಬರುವ ಪಾತ್ರಧಾರಿಗಳು ಭಾಗವತರ ಆಡಿಗೆ ತಕ್ಕಂತೆ ಕುಣಿಯುತ್ತಾರೆ ಮಧ್ಯೆ ಮಧ್ಯೆ ಕಲಾವಿದರೆ ಅಲಹಲ ಬಾಲಪರೆ ಶಹಬಾಷ್ ಎಂದು ಪಾತ್ರ ಪ್ರವೇಶದ ಆ ಕುಣಿತದ ನಂತರ ಭಾಗವತರು ಹನುಮನಾಯಕನನ್ನ ಮೊದಲು ಕರೆಯುತ್ತಾರೆ ಇವನಿಗೆ ಕೋಡಂಗಿ ಸಾರಥಿ ಚಾರಕ ಎಂಬ ಹೆಸರುಗಳು ಇವೆ ಇವನ ವೇಷಭೂಷಣ ಪ್ರೇಕ್ಷಕರನ್ನು ನಕ್ಕು ನಲಿಯುವಂತೆ ಮಾಡುತ್ತವೆ ತಲೆಗೆ ಕಟ್ಟಿದ ಬಟ್ಟೆ ಅಥವಾ ಬಿದಿರಿನಿಂದ ಮಾಡಿದ ಕುಲಾವಿ ಮುಖದಲ್ಲಿ ಅಲ್ಲಲ್ಲಿ ಬಿಳಿಯ ಚುಕ್ಕೆಗಳು ಕೋರೆ ಮೀಸೆ ಇಜಾರ ಕಾಲಿಗೆ ಗೆಜ್ಜೆ ಕೈಯಲ್ಲಿ ಕೋಲು ಇವು ಕೋಡಂಗಿಯ ವೇಷಭೂಷಣಗಳು ಭಾಗವತರು ಕೂಗಿದ ತಕ್ಷಣ ಆತ ಒಳಗಿನಿಂದಲೇ ಹೋರಿ ಎನ್ನುತ್ತಾನೆ ಸಭೆಗೆ ಸಭೆಗೆ ಹೊಸಬರು ಬಂದಿದ್ದಾರೆ ಅವರನ್ನು ವಿಚಾರಿಸು ಬಾ ಎಂದು ಭಾಗವತರ ಮಾತಿಗೆ ಒಳಗಿನಿಂದಲೇ ಕೋಣ ಇದೈತೆ ಹಗ್ಗ ಹಾಕಿ ಬರ್ತೀನಿ ಎಂಬ ಹಾಸ್ಯ ನುಡಿ ಮಾಡಿ ಪ್ರೇಕ್ಷಕರನ್ನ ನಗಿಸಿ ನಂತರ ಪ್ರವೇಶಿಸುತ್ತಾನೆ ದೊಡ್ಡಾಟದಲ್ಲಿ ಹಾಡಿನಷ್ಟೇ ಸಂಭಾಷಣೆಯು ಪ್ರಮುಖವಾದದ್ದು ಅಷ್ಟೇ ಸ್ವಾರಸ್ಯಕರವಾದದ್ದು ಉದಾಹರಣೆಗಾಗಿ ಬೊಬ್ರು ವಾಹನ ಕಾಳಗದಲ್ಲಿ ಭೀಮಾ ಮತ್ತು ಸಾರಥಿಯ ಸಂಭಾಷಣೆಯ ಸೊಗಸನ್ನ ನೋಡಬಹುದು ಸಾರಥಿಯಾದವನು ಪಾತ್ರಗಳ ಆದರ್ಶವನ್ನ ಸರಳ ಮಾತುಗಳಲ್ಲಿ ಪ್ರೇಕ್ಷಕರಿಗೆ ಪರಿಣಾಮಕಾರಿಯಾಗಿ ಹೇಳುವ ಓರ್ವ ಭಾಷಾಂತರಕಾರನಿದ್ದಂತೆ ಹೀಗೆ ಅವರ ಸಂಭಾಷಣೆ ರಸಭರಿತವಾಗಿ ಪ್ರಾಸಬದ ಭಾಷೆಯಿಂದ ಸಾಗುತ್ತದೆ ಇದರಿಂದ ಪ್ರೇಕ್ಷಕರಿಗೆ ಪಾತ್ರಗಳ ವ್ಯಕ್ತಿತ್ವದ ಸ್ಪಷ್ಟ ಪರಿಚಯವಾಗುತ್ತದೆ ಎರಡೂ ಪಾತ್ರಗಳ ನಡುವಿನ ಸಂಭಾಷಣೆ ಆಯಾ ಪಾತ್ರದ ಪದ್ಯದೊಂದಿಗೆ ನಡೆಯುತ್ತದೆ ಹೇಳುತ್ತೇನೆ ಕೇಳುವಂಥವನಾಗು ಎಂದು ಒಬ್ಬ ಹೇಳಿದರೆ ಅದೇನು ಹೇಳುವಂತವನಾಗು ಎಂದು ಮತ್ತೊಬ್ಬ ಪ್ರತಿ ಹೇಳಿ ಹಾಡಿನ ಪ್ರಾರಂಭಕ್ಕೆ ಸೂಚನೆ ಕೊಡುತ್ತಾನೆ ಭಾಗವತ ತನ್ನ ಹಿಮ್ಮೇಳದವರೊಂದಿಗೆ ಮುಂದಿನ ಹಾಡನ್ನು ಹಾಡುತ್ತಾನೆ ಹಾಡುಗಳು ಭಾಮಿನಿ ಕಂದಪದ್ಯ ರೂಪದಲ್ಲಿದ್ದು ಆದಿ ಜಂಪೆ ಇತ್ಯಾದಿ ತಳಗಳಲ್ಲಿ ಇರುತ್ತವೆ ಪಾತ್ರಧಾರಿಗಳು ಸಂದರ್ಭಕ್ಕನುಗುಣವಾಗಿ ಮೃದಂಗದ ಗತ್ತಿಗೆ ತಕ್ಕಂತೆ ಕುಣಿದು ಕುಪ್ಪಳಿಸುತ್ತಾರೆ ಹೆಣ್ಣು ಪಾತ್ರಗಳನ್ನು ಗಂಡಸರೆ ವಹಿಸುವುದು ದೊಡ್ಡಾಟದ ವೈಶಿಷ್ಟ್ಯ ಇನ್ನು ದೊಡ್ಡಾಟದಲ್ಲಿ ದೈತ್ಯ ಪಾತ್ರಗಳು ಇತರ ಪಾತ್ರಗಳಂತೆ ರಂಗದ ಹಿಂಭಾಗದಿಂದ ಬರದೆ ರಂಗಕ್ಕೆ ಅಭಿಮುಖವಾಗಿ ಪ್ರೇಕ್ಷಕರ ಮಧ್ಯೆ ಹಾದು ಬರುತ್ತವೆ ಈ ಪಾತ್ರಗಳ ರಂಗ ಪ್ರವೇಶವು ವಿಶಿಷ್ಟ ಪಾತ್ರಧಾರಿಯ ಅಕ್ಕಪಕ್ಕದಲ್ಲಿ ಪಂಜು ಹಿಡಿದುಕೊಂಡು ಇಬ್ಬರು ಬರುತ್ತಾರೆ ತಮಟೆಯ ಬಡಿತದೊಂದಿಗೆ ಪಾತ್ರಧಾರಿ ಕುಣಿಯುತ್ತಾ ಹಾರ್ಬಡಿಸುತ್ತಾ ವೇದಿಕೆಯನ್ನ ಪ್ರವೇಶಿಸುತ್ತಾನೆ ದೈತ್ಯ ಪಾತ್ರದ ವಿಲಕ್ಷಣ ವೇಷಭೂಷಣ ಬರುವ ರೀತಿ ನೋಡುವವರಿಗೆ ಭಯವನ್ನುಂಟು ಮಾಡುತ್ತದೆ ಕೈಯಲ್ಲೊಂದು ಕರವಸ್ತ್ರ ಹಿಡಿದಿರುವ ಸ್ತ್ರೀ ಪಾತ್ರಧಾರಿಗಳು ಕುಣಿಯುವ ಗತ್ತಿನಲ್ಲಿ ವಿಶೇಷವೇನೂ ಇರುವುದಿಲ್ಲ ಹಿಂದಕ್ಕೆ ಮುಂದಕ್ಕೆ ಹೆಜ್ಜೆ ಎತ್ತಿಡುತ್ತಾ ಕುಣಿಯುತ್ತಾರೆ ಕೆಲವೊಮ್ಮೆ ಕುಳಿತು ಬಳಿಕ ಹಾಡಿನ ಗತ್ತಿಗೆ ತಕ್ಕಂತೆ ಮತ್ತೆ ಹೆದ್ದು ಕುಣಿಯುತ್ತಾರೆ ಈ ಪಾತ್ರಗಳ ಕುಣಿತ ಪುರುಷ ಪಾತ್ರದ ಕುಣಿತಕ್ಕಿಂತ ಸೌಮ್ಯವಾಗಿರುತ್ತದೆ ಆದರೆ ದೈತ್ಯ ಸ್ತ್ರೀ ಪಾತ್ರಗಳ ಕುಣಿತ ರೌದ್ರವಾಗೇ ಇರುತ್ತದೆ ವೇಷಭೂಷಣಗಳು ವೈವಿಧ್ಯದಿಂದ ಕೂಡಿರುತ್ತವೆ ಕಿರೀಟ ಭುಜಕೀರ್ತಿ ಎದೆಹಾರ ಎದೆ ಪದಕ ನಡುಪಟ್ಟಿ ವೀರಗಾಸೆ ಮೇಲಂಗಿ ಕೈಕಟ್ಟು ಮಗುಟ ವಂಕಿ ಇವು ಪುರುಷರ ವೇಷಭೂಷಣಗಳು ಹಗುರವಾದ ಮರ ಅಥವಾ ರಟ್ಟಿನಿಂದ ಮಾಡಿದ ಕಿರೀಟಕ್ಕೆ ಕಲಾತ್ಮಕ ಬಣ್ಣದ ಸಂಯೋಜನೆ ಇರುತ್ತದೆ ಭುಜಕೀರ್ತಿ ಅಥವಾ ಭುಜ ಕಿರೀಟ ಚಕ್ರಾಕಾರವಾಗಿರುತ್ತದೆ ಕೊರಳಿಗೆ ಮಣಿಹಾರವನ್ನು ಧರಿಸುತ್ತಾರೆ ಕುತ್ತಿಗೆಯಿಂದ ಎದೆಯ ಸ್ವಲ್ಪ ಕೆಳಭಾಗದವರೆಗೆ ಬರುವ ಎದೆ ಪದಕ ಚಿತ್ತಾರದಿಂದ ಕೂಡಿದ್ದು ತುದಿಯಲ್ಲಿ ಅಡ್ಡಪಟ್ಟಿ ಇರುತ್ತದೆ ಈ ಅಡ್ಡಪಟ್ಟಿಯ ತುದಿಗಳಿಗೆ ದಾರ ಜೋಡಿಸಿ ಬೆನ್ ಬೆನ್ನಿಗೆ ಕಟ್ಟಿಕೊಂಡಿರುತ್ತಾರೆ ನಡುಪಟ್ಟಿಯು ಸಹ ಚಿತ್ತಾರದಿಂದ ಕೂಡಿರುತ್ತದೆ ಮುಂಗೈಗೆ ಕೈಕಟ್ಟನ್ನು ಕಟ್ಟಿರುತ್ತಾರೆ ಈ ಎಲ್ಲಾ ಭೂಷಣಗಳಿಗೂ ಬೆಳಕಿಗೆ ಭೂಷಣಗಳಿಗೂ ಬೆಳಕಿಗೆ ಹೊಳೆಯುವಂತೆ ನಕ್ಕಿನ ಪುಡಿ ಅಥವಾ ಸುನೇರಿ ಅಂಟಿಸಿರುತ್ತಾರೆ ವೀರಗಾಸಿಗೆ ಕೆಂಪು ನೀಲಿ ಹಳದಿ ಅಥವಾ ಬಿಳಿ ವಸ್ತ್ರಗಳನ್ನು ಉಪಯೋಗಿಸುತ್ತಾರೆ ಸಾಮಾನ್ಯವಾಗಿ ಬಣ್ಣದ ಸೀರೆಗಳನ್ನು ಬಳಸುವುದು ಹೆಚ್ಚು ಮೇಲಂಗಿಯನ್ನ ಧರಿಸಿ ಅಥವಾ ಬರೀ ಮೈಗೆ ಎದೆ ಪದಕ ಆರಗಳನ್ನು ಧರಿಸುತ್ತಾರೆ ಬೆನ್ನು ಕಾಣದಂತೆ ಭುಜದಿಂದ ಕಾಲಿನವರೆಗೆ ರೇಷ್ಮೆ ಕುಸುರಿಯ ಮುಗುಟ ಇಳಿಬಿಟ್ಟಿರುತ್ತಾರೆ ಬೆರಳಿಗೆ ಹುಂಗುರ ಕಿವಿಗೆ ಒಂಟಿ ಕಾಲಿಗೆ ಗೆಜ್ಜೆ ಇರುತ್ತದೆ ರಾಜಾ ಪಾರ್ಟುಗಳಿಗೆ ಬಳಸುವ ದೊಡ್ಡದಾಗಿರುವ ಕಿರೀಟ ಹಗಲವಾದ ಎದೆ ಪದಕ ಹಾರ ಮುಂತಾದುವುಗಳು ಕೆಳಗಿನ ಪಾತ್ರಗಳಿಗಿಂತ ಭಿನ್ನವಾಗಿರುತ್ತವೆ ಇನ್ನು ಪಾತ್ರಗಳಿಗೆ ತಕ್ಕಂತೆ ಬಿಲ್ಲು ಗದೆ ಕತ್ತಿ ಚಕ್ರ ಮೊದಲಾದ ಆಯುಧಗಳನ್ನು ಬಳಸುತ್ತಾರೆ ಬಹುತೇಕ ಆಯುಧಗಳು ಮರದಿಂದಲೇ ತಯಾರಾಗಿರುತ್ತವೆ ಕತ್ತಿಯನ್ನ ತಗಡಿನಿಂದ ಮಾಡಿರುತ್ತಾರೆ ಸ್ತ್ರೀ ಪಾತ್ರಗಳ ಕಿರೀಟ ಪುರುಷ ಪಾತ್ರಗಳ ಕಿರೀಟದ ವಿನ್ಯಾಸವನ್ನೇ ಹೊಂದಿದ್ದರೂ ಸ್ವಲ್ಪ ಚಿಕ್ಕದಾಗಿರುತ್ತದೆ ಸಾಮಾನ್ಯವಾಗಿ ಭುಜಕೀರ್ತಿ ಹೊರತಾಗಿ ಉಳಿದ ರೀತಿಯ ಆಭರಣಗಳು ಇರುತ್ತವೆ ಕಾಲಿಗೆ ಗೆಜ್ಜೆ ಸೊಂಟಕ್ಕೆ ಪಟ್ಟಿ ಕಟ್ಟುವ ಸ್ತ್ರೀ ಪಾತ್ರಧಾರಿಗಳ ಕೂದಲನ್ನ ಹಾಗೆಯೇ ಇಳಿಬಿಟ್ಟುಕೊಳ್ಳುವುದು ವಾಡಿಕೆಯಲ್ಲಿದೆ ಇನ್ನು ಬಯಲಾಟದಲ್ಲಿ ಪೌರಾಣಿಕ ಕಥೆಗಳಾದ ರಾಮಾಯಣ ಮಹಾಭಾರತ ಆರಿಸಿಕೊಂಡ ಪ್ರಸಂಗಗಳೇ ಹೆಚ್ಚು ಕುರುಕ್ಷೇತ್ರ ಕೃಷ್ಣ ಸಂಧಾನ ಸುಗಂಧ ಪುಷ್ಪಹರಣ ವಿರಾಟ ಪರ್ವ ಕರ್ಣಪರ್ವ ತಾರಕಾಸುರ ವಧೆ ವೀರ ಅಭಿಮನ್ನು ಅಶ್ವಮೇಧ ಯಾಗ ಸುಗ್ರೀವ ಕಾಳಗ ದ್ರೌಪದಿ ವಸ್ತ್ರಾಪಹರಣ ರತಿ ಕಲ್ಯಾಣ ಲವಕುಶರ ಕಾಳಗ ತಾಮ್ರ ಧ್ವಜನ ಕಾಳಗ ಅಹಿರಾವಣ ಮಹಿರಾವಣ ಶ್ವೇತ ಚರಿತ್ರೆ ಭೀಮಾರ್ಜುನರ ಯುದ್ಧ ಕರ್ಣಾರ್ಜುನರ ಕಾಳಗ ಕಲಾವತಿ ಸ್ವಯಂವರ ವೃತ್ತಪಾಲಕ ರಾಜ ದುರ್ಗಾಸುರನ ಕಾಳಗ ಭೀಷ್ಮ ಪರ್ವ ಸುಭದ್ರಾ ಕಲ್ಯಾಣ ಭಕ್ತ ಮಾರ್ಕಾಂಡೇಯ ಸತ್ಯ ಹರಿಶ್ಚಂದ್ರ ಇಂದ್ರಜಿತು ಕಾಳಗ ಇಡಂಬಿ ಕಲ್ಯಾಣ ಉರ್ವಶಿ ಮತ್ತು ರಾಮಾಂಜನೇಯ ರಾಮಾಂಜನೇಯ ಯುದ್ಧ ದಕ್ಷ ಬ್ರಹ್ಮ ಲಂಕಾ ದಹನ ಜಲಂಧರನ ಕಾಳಗ ದ್ರೋಣ ಪರ್ವ ದ್ರೌಪದಿ ಸ್ವಯಂವರ ಬಾಣಾಸುರನ ಕಾಳಗ ಪ್ರಹ್ಲಾದ ಚರಿತ್ರೆ ಸಾನಂದ ಗಣೇಶ ನಿಕುಂಬಿನಿ ಯಾಗ ಲಕ್ಷ್ಮಿ ಕಲ್ಯಾಣ ಸೀತಾಪಹರಣ ಮದನ ಸುಂದರಿ ಭ್ರೀಮಾರ್ಜನರ ಗರ್ವಭಂಗ ಕನಕಾಂಗಿ ಕಲ್ಯಾಣ ವಿಕ್ರಮರಾಜನ ಕತೆ ಚಂದ್ರಹಾಸ ಭಕ್ತ ಸುಧನ್ವ ಸತ್ಯೇಂದ್ರ ಚೋಳರಾಜ ಪಾಂಡು ವಿಜಯ ಶನಿ ಮಹಾತ್ಮೆ ಕರಿ ಭಂಟನ ಕಾಳಗ ಪ್ರಮೀಳಾ ಹಲ್ಲಮಪ್ರಭು ಇತ್ಯಾದಿ ಆಟಗಳನ್ನು ದೊಡ್ಡಾಟದಲ್ಲಿ ಆಡುತ್ತಾರೆ ಇನ್ನು ನಮ್ಮ ನಡುವಿನ ಅದೆಷ್ಟೋ ಜನಪದ ರಂಗಭೂಮಿ ಕಲೆಗಳು ಕಾಲದ ಸೆಳೆತಕ್ಕೆ ತುತ್ತಾಗಿ ನಮ್ಮಿಂದ ದೂರವಾಗುತ್ತಲಿವೆ ಅಂಥದ್ದರ ನಡುವೆ ಉತ್ತರ ಕರ್ನಾಟಕದ ದೊಡ್ಡಾಟ ಎನ್ನುವ ಪ್ರದರ್ಶಕ ಕಲೆ ನಿರಾತಂಕವಾಗಿ ಪ್ರದರ್ಶನಗೊಳ್ಳುತ್ತಾ ಬಂದಿದೆ ಮುಖ್ಯವಾಗಿ ದೊಡ್ಡಾಟದಲ್ಲಿ ಸಾಮಾಜಿಕ ಐತಿಹಾಸಿಕ ವಿಷಯಕ್ಕೆ ಅವಕಾಶವಿಲ್ಲ ರಾಮಾಯಣ ಮಹಾಭಾರತ ದೇವಿ ಪುರಾಣಗಳಿಂದ ಕಥೆಯನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ ವಿಶೇಷವಾಗಿ ದೊಡ್ಡಾಟದಲ್ಲಿ ಕಾಳಗವೇ ಪ್ರಮುಖವಾದ ಅಂಶ ಪೌರುಷದ ಕುಡಿತಗಳು ಭರ್ಜರಿಯಾದ ವೇಷಭೂಷಣಗಳು ಭವ್ಯವಾದ ರಂಗಸಜ್ಜಿಕೆ ಉದ್ದವಾದ ಮಾತುಗಾರಿಕೆ ಸಂಸ್ಕೃತ ಭೂಯಿಷ್ಠ ಭಾಷಾ ಛಾಯೆ ಮುಂತಾದ ಅಂಶಗಳು ಅಲ್ಲದೆ ಈ ಆಟದಲ್ಲಿ ಪ್ರಧಾನವಾಗಿ ಅಲೌಕಿಕ ಸನ್ನಿವೇಶಗಳು ಬರುವವು ಇಂಥ ಒಂದು ಕಲೆಯನ್ನು ಪರಿಚಯಿಸುವುದು ಈ ಪ್ರಬಂಧದ ಉದ್ದೇಶವಾಗಿದೆ ಇದಿಷ್ಟು ಪ್ರಬಂಧ ಲೇಖನ ದೊಡ್ಡಾಟದ ಬಗ್ಗೆ ಮಾಹಿತಿ ಧನ್ಯವಾದಗಳು